ಓಯ್ ಗ್ರಹಚಾರ ಎಂತದು? ಆಯಸ ಮುಗಿದಲ್ಲಿ ಇರ್ಲಿಕ್ಕೆ ಆಗ್ತದ? ನಿಮ್ಮ ಅಮ್ಮ ಹೋದು, ನಿಮ್ಮ ಅಜ್ಜಿ ಸತ್ತಲು, ಈ ಪುರಾಣ ನನಗೆ ಯಾಕೆ? ಹೆಂಡತಿ ಮಕ್ಕಳು ಉಂಟಲ್ಲ, ವಾಯ್ ದುಡ್ಡು ತೆಗಿ ಮಾರಾಯ. ತಂದಿದ್ದೀನಿ ಸ್ವಾಮಿ, ಬಡ್ಡಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಎಂದೆ. ಹಸುಲು ನೀನು ನಿಧಾನವಾಗಿ ಕೊಡು ಮಾರಾಯ, ಬಡ್ಡಿಯಲ್ಲಿ ಒಂದು ಕಾಸು ಕೊಡುವುದಿಲ್ಲ. ಹೊರಗಡೆ ಚಿನ್ನಕ್ಕೆ ನೀವು 4% ಕೊಡ್ತೀರಿ, ನಾನು 3% ತೆಗೆದುಕೊಳ್ತೇನೆ, ಅದು ಕೊಡ್ಲಿಕ್ಕೆ ಆಗುದಿಲ್ಲ. ನೀವು ಎಂತ ಜನ ಗೊತ್ತುಂಟ, ಕೊಡ್ಲಿಕ್ಕೆ ನಿಮಗೆ ಸಂಕಟ ಆಗ್ತದೆ. ತಗೊಂಬ ಇಲ್ಲಿ ಅಸಲು 100 ಬಡ್ಡಿ 20 ಸರಿ ಉಂಟಲ್ಲ, ಮತ್ತೆಂತ ಅದರಲ್ಲಿ ಕೊಸುರು ಬೇಡ, ಕಲಿದ ಬುದ್ಧಿಯ ಇದಲ್ಲ ನಿಂದು. ಮತ್ತೊಂದು ಕೆಂಪುಂಟು, ಹಾ ಇದೆ ಇದೆ ನಿಂದು, ಸರಿ ತೆಗೆದುಕೊಂಡು ಹೋಗು. ಬೆಳಕ್ಕೆ ಓಣಿ ಆಯ್ತು. ನಮಸ್ಕಾರ ಸ್ವಾಮಿ. ಓಹ್ ನಮಸ್ಕಾರ. ಗುಂಡಣ್ಣ ಅಂದ್ರೆ ತಾವೇನಾ? ನಿಮಗೆ ಹೇಗೆ ಕಾಣ್ಲಿಕ್ಕೆ ಉಂಟು? ನೋಡಿದ್ರೆ ದೊಡ್ಡ ಸಾಹುಕಾರ ತರ ಕಾಣ್ತೀರ. ಹೌದು ಸಾಹುಕಾರ್ರೆ, ನಿಮ್ಗೆ ಎಂತದಾಗಬೇಕು? ಅಡಿಗೆ ಕೆಲಸ ಮಾಡ್ತಾರಲ್ಲ ಗುಂಡಣ್ಣ ಅಂತ. ಆ ಗುಂಡಣ್ಣ ನಾನೇ. ಅಡಿಗೆ ಮಾಡಿದ್ರೆ ಸಾಹುಕಾರ ಇರುವುದಿಲ್ವಾ? ಹಂಗೇನಿಲ್ಲ. ನಿಮಗೆ ಎಂತದಾಗಬೇಕೀಗ? ನಾವು ಮದುವೆಗೆ ಅಡಿಗೆಯವ್ರನ್ನ ಬುಕ್ ಮಾಡಕ್ ಬಂದಿದ್ದೀವಿ. ಓಹೋ ನೀವು ಮದುವೆ ಮಾಡ್ತೀವಿ? ಹೌದಾ, ಆಯ್ತು. ಇಲ್ಲಿ ಮಾತಾಡೋದು ಬೇಡ, ಹೋಟ್ಲಲ್ಲಿ ಕೋತ್ಕೊಂಡು ಮಾತಾಡುವ. ಆದ್ರೆ ಒಂದು ಕಂಡೀಷನ್, ಅರ್ಧ ಅಡ್ವಾನ್ಸ್ ಕೊಡಬೇಕು. ಆಯ್ತು ಕೃಷ್ಣ. ಎರಡನೇ ರೌಂಡ್ ಸರ್ಸು. ಏ ಸರ್ಸು ನೋಡೆ ಇಲ್ಲಿ, ನೋಡೆ ಇಲ್ಲಿ. ಅಯ್ಯೋ ಒಳ್ಳೆ ಪುಡಾರಿ ತರನೇ ಇದ್ದೀರಾ. ಕರ್ದಿದ್ರೆ ನಾನು ಬರ್ತಿದ್ದೆ. ಯಾವ್ದಕ್ಕೆ ಈ ಫೋಟೋ? ನಾನು ಎಲೆಕ್ಷನ್ ನಿಂತಿದ್ದೀನಿ, ಇದನ್ನ ಪೋಸ್ಟರ್ ಹಾಕ್ಸೋಣ ಅಂತ ತೆಗೆಸಿದೆ. ಆಲ್ಬಮ್ ಹಾಕಿಡು. ನೋಡಿ. ಹಲೋ ಹಲೋ, ನೀವು ಜುವಾಲಜಿಸ್ಟ್ರದಲ್ಲ? ಹಾ ಹೌದು. ನಿಮ್ಗೆ ಹೇಗೆ ಗೊತ್ತು? ದಿನ ಕಾಲೇಜಿನ ನೋಡ್ತಿರ್ತೀನಲ್ಲ. ಕರೆಕ್ಟ್, ನಾನು ನಿಮ್ಮ ನೋಡ್ತಾನೆ ಇರ್ತೀನಿ. ಬರ್ತೀನಿ, ಬಾಯ್. ಬಹಳ ಹೊತ್ತಿನಿಂದಲ್ಲ, ಬಹಳ ದಿನಗಳಿಂದ ಅಂತ ಹೇಳಿ. ಹಗಲು ರಾತ್ರಿ ಹಿಂದೆ ಧ್ಯಾನ. ನನಗೂ ಅಷ್ಟೇ, ಯಾವಾಗ ನಿಮ್ಮನ್ನು ನೋಡ್ತೀನ ಅಂತ ತುಂಬಾ ಹತ್ರ ಪಡ್ತೀನಿ. ಹೌದಾ, ವೆರಿ ಗುಡ್. ಮಾಧವಿ ತರ ಕಾಣಿಸ್ತೀರಾ. ಮಾಧವಿನಾ? ಯಾರೀ ಅವಳು? ನಿಮ್ ಲವ್ವರ? ನನಗೆ ಅವಳು ಲವ್ವರು ಇಲ್ಲ ರೀ. ಮತ್ತೆ ಮಾಧವಿ ಅಂದ್ರೆ ಸಿನಿಮಾ ಸ್ಟಾರ್. ಅದಕ್ಕೆ ತಾನೇ ಕ್ಲಾಸಿಗೆ ಚಕ್ಕರ್ ಹೊಡೆದು ನಿನ್ನಿಂದ ಸುತ್ತ ಇರೋದು. ಕ್ಲಾಸ್ ಮರ್ತು ಬಿಟ್ಟಿದೆ. ಇವತ್ತು ಬಯಾಲಜಿ ಲೆಕ್ಚರರು ನೋಟ್ಸ್ ಕೊಡ್ತಾರೆ. ನಮ್ಮಿಬ್ರು ಪ್ರೀತಿ ಮಧ್ಯೆ ಈ ಬಯಾಲಜಿ ಜುವಾಲಜಿ ಕಾಟ ಹಾಕೆ. ಕಮ್ ಆನ್.